ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 887ನೇ ಜಯಂತಿ ಹಾರ್ದಿಕ ಶುಭಾಶಯಗಳು. ವಿಶ್ವಗುರು ಬಸವಣ್ಣನವರು ತಮ್ಮ ವಚನಗಳಿಂದ ಲೋಕಕ್ಕೆ ದಾರಿ ತೋರಿಸಿದ ಮಹಾಪುರುಷರು. ಇವರು ವಿಜಯಪುರ ಜಿಲ್ಲೆಯ ಇಂಗಳೇಶ್ವರದ ಭಾಗ್ಯವಾಡಿಯಲ್ಲಿ 1134ರಲ್ಲಿ ಜನಿಸಿದರು. ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದಾರಾಂಬಿಕೆಯ ದಂಪತಿಗಳ ಮಗನಾಗಿ ಜನಿಸಿದರು. ಯಾವುದೇ ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ಅನುಸರಿಸದೆ ಸತ್ಯದ ಅನ್ವೇಷಣೆಗಾಗಿ ಹೆತ್ತವರನ್ನು ಮತ್ತು ಬಂಧು ಬಾಂಧವರನ್ನು ಬಿಟ್ಟು ವಿದ್ಯೆ ಕಲಿಯಲು ಕೂಡಲ ಸಂಗಮದ ಗುರುಕುಲವನ್ನು ಸೇರಿದರು. ಗುರುಕುಲದಲ್ಲಿ ಶಾಸ್ತ್ರಗಳ ಅಧ್ಯಯನ ಮತ್ತು ಯೋಗಾಭ್ಯಾಸ ಮಾಡಿದರು. ಜನರಲ್ಲಿರುವ ಮೂಢನಂಬಿಕೆ ಅಂಧಶ್ರದ್ಧೆ ಜಾತೀಯತೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು. ಜಗತ್ತಿನಲ್ಲಿರುವ ಎಲ್ಲ ದೇವರಿಗಿಂತ ಸೃಷ್ಟಿಕರ್ತನೇ ಶ್ರೇಷ್ಠ ಎಂದು ಅರ್ಥ ಮಾಡಿಕೊಂಡು ಆ ದೇವನನ್ನು ಲಿಂಗದೇವನೆಂದು ಕರೆದರು. ಲಿಂಗದೇವರನ್ನು ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿ ಎಂದು ತಿಳಿಸಿದರು. ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟರು. ದಿವ್ಯ ಅನುಭವ ಪಡೆದು ನವ ಸಮಾಜದ ನಿರ್ಮಾಣದ ಕನಸುಗಳನ್ನು ಕಟ್ಟಿಕೊಂಡು ಕಲ್ಯಾಣವನ್ನು ಪ್ರವೇಶಿಸಿದರು. ಸೋದರ ಮಾನವನ ಮಗಳಾದ ನೀಲಗಂಗಾಳನ್ನು ಮದುವೆಯಾದರು. ಇವರು ಕಾರ್ಣಿಕರಾಗಿ ಭಂಡಾರಿಯಾಗಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. ಇಷ್ಟಲಿಂಗವೆಂಬ ಭಾವವನ್ನು ಹೊಂದಿ ಲಿಂಗಾಯತರಾದ ಎಲ್ಲ ಬಾಂಧವರನ್ನು ಸಮಾನರಾಗಿ ಕಂಡರು. ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದರು. ಇವರು ಲಿಂಗಾಯತ ಧರ್ಮದ ಸ್ಥಾಪಕರು. ಜನರನ್ನು ತಮ್ಮ ವಚನ ಮತ್ತು ವಚನ ಸಹಾಯಕದ ಮೂಲಕ ಜ್ಞಾನ ನೀಡಿದ ವಿಶ್ವಗುರು ವಿಶ್ವಮಾನವರು. ಅಯ್ಯ ಎಂದರೆ ಸ್ವರ್ಗ, ಎಲೋ ಎಂದರೆ ನರಕ, ಹೀಗೆ ಹಲವು ವಚನಗಳನ್ನು ಹೇಳಿದ್ದಾರೆ. ಬಸವಣ್ಣನವರ ವಚನಗಳ ಐಕ್ಯತ ನಮ್ಮ ಕೂಡಲ ಸಂಗಮದೇವ. ಬಸವಣ್ಣನವರು ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿಗಳು. ಇವರು ತಮ್ಮ ಆಶೆಯಂತೆ ಕೂಡಲ ಸಂಗಮದಲ್ಲಿ 1196ರಲ್ಲಿ ಲಿಂಗೈಕ್ಯರಾದರು. ಇಂತಹ ವಿಶ್ವ ಗುರುಗಳ ಒಂದು ಕಿರುಪರಿಚಯವನ್ನು ಅವರ 877ನೇ ಜಯಂತಿಯಲ್ಲಿ ತಮ್ಮ ಎಲ್ಲರಿಗೂ ತಿಳಿಸಿದ ನನಗೆ ಆನಂದದಾಯಕವೆನಿಸುತ್ತದೆ. ಅವರ ಈ ಒಂದು ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಾ ವಿರಾಮ ಹಾಡುತ್ತೇನೆ. ಎಲ್ಲ ಶರಣ ಶರಣ.